ಉದ್ಯಾನವನ ಸ್ವಚ್ಛತಾ ಕಾರ್ಯ ಸೌರ್ಯ ತಂಡದಿಂದ ಸ್ವಚ್ಛತೆ. ತೀರ್ಥಾಳ್ ಪಟ್ಟಣದ ಸಾರ್ವಜನಿಕ ಉದ್ಯಾನವನವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವಿಪತ್ತು ನಿರ್ವಹಣಾ ವಿಭಾಗದ ಸೌರ್ಯ ತಂಡದವರು ಸ್ವಚ್ಛತೆ ಮಾಡಿದರು. ಈ ಸಂದರ್ಭದಲ್ಲಿ ಭರತೇಶ್ ದಾನೋಳಿ ಮಾತನಾಡಿ, ಧರ್ಮಸ್ಥಳ ಸಂಘದ ಸಾಮಾಜಿಕ ಕಳಕಳಿ ಹಾಗೂ ಸ್ವಚ್ಛತಾ ಕಾರ್ಯವು ಉತ್ತಮವಾಗಿದೆ ಎಂದರು. ಶೌರ್ಯ ವಿಪತ್ತು ನಿರ್ವಹಣಾ ಸಂಯೋಜಕ ಅಭಿಜಿತ್ ಕೋರೆ ಮಾತನಾಡಿದರು. ಸ್ವಯಂ ಸೇವಕರು ಅಮರ್ ದೀಪಕ್ ಅರ್ಬಾಮಿ ಹಾಗೂ ಮಲ್ಲಪ್ಪ ಬಡ್ಗೇರ್, ಕುಮಾರ್ ಅರ್ಬಾಮಿ, ಪರಪ್ಪ ಮಾಲ್ಗಾಮಿ ಸೇರಿದಂತೆ ಅನೇಕರು ಸಾರ್ವಜನಿಕರು ಹಾಗೂ ಸ್ಥಳೀಯರು ಈ ಸಂದರ್ಭದಲ್ಲಿ ಇದ್ದರು. ಪೂಜ್ಯ ಕಾವಂದರು ಆಸೆ ಆದಂತ ಏನೋ ಒಂದು ಸಮಾಜಕ್ಕೆ ಕೊಡಬೇಕಂತ ಸಮಾಜದ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ನಾವು ತೀರ್ಥಾಳದಲ್ಲಿ ಗಾರ್ಡನ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಬಂದು ನಮಗೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷೆಯನ್ನು ಮುಗಿಸುತ್ತೇನೆ. ಆತ್ಮೀಯರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ, ನನ್ನ ಹೆಸರು ಭರತ್ ಅಂತ. ಸೊ ಇದು ಗಾರ್ಡನ್ನು ನಿನ್ನೆ ಅವ್ರಿಗೆ ಅಪ್ರೋಚ್ ಮಾಡಿದೆ, ಸ್ವಲ್ಪ ಗಲೀಜಾಗಿದೆ, ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ತೀವಿ ಅಂತ. ಸೊ ಬೆಳಿಗ್ಗೆ ಬಂದು ಅವರು ಧರ್ಮಸ್ಥಳ ಸಂಘದವರು ಬಂದು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಅನಂತ ಧನ್ಯವಾದಗಳು. ಕ್ರಮ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆ.